ಏ ನೋಡ್ಲ, ಇಲ್ಲಿ ಅನ್ನ ಸಾಕ ಇನ್ನ ಬಡಿಸ್ಲ ಅಂತ? ಸಾಕು ಸಾಕು, ರಾತ್ರಿ ಅದು ಜಾಸ್ತಿ ತಿನ್ಬಾರ್ದು. ದುಡಿಯೋ ಮೈ ಏಟ್ ತಿಂದ್ರು ಕರ್ಗಿಸ್ಕೊತೈತೆ ಕಣ್ಲ. ಜಾಸ್ತಿ ತಿನ್ಬಾರ್ದು ಅನ್ನೋದೆಲ್ಲ ಸುಮ್ನೆ ಕುಂತಿರೋರ್ಗೆ. ನೀನ್ ಬೆಳಿಯೋ ಹುಡ್ಗ, ತಿನ್ನು. ಕರ್ಗುತ್ತೆ ಅನ್ನೋದನ್ನ ನಂಬ್ತೀನಿ, ಆದ್ರೆ ಬೆಳಿಯೋ ಹುಡ್ಗ ಅಂದಲ್ಲ ಅದನ್ ಮಾತ್ರ ನಂಬಲ್ಲ. ಸಮಸ್ಬಿಡ್ಲಾ, ಒಂದೊಂದ್ಸಲಿ ಸಹಜವಾಗಿ ಮಾತಾಡೋದು ತೆಪ್ಪಾಗ ಅರ್ಥ ಆಗೋಯ್ತದೆ. ಏನಕ್ಕ ನೀನ್ ಒಳ್ಳೆ, ಇಂಥ ವಿಷಯ ನಾ ತಮಾಷೆಗ್ ತಗೋಬೇಕು? ನೀನು ಬಡ್ಸ್ಕೋ, ಊಟ ಮಾಡು. ಇವಜ್ಜಿ ಇಷ್ಟೊತ್ತಲ್ಲೇ ಬೈಕ್ ಕ್ಲೀನ್ ಮಾಡ್ಕೋಬೇಕಾ? ಏ ಸುಮ್ನಿರ್ಲ, ಪಾಪ ವಯಸ್ಸಾಗೈತೆ. ಅಲ್ಲ, ನಾನು ನಿನ್ನ ಹತ್ರ ಕೇಳ್ಬೇಕು ಅಂತಿದ್ದೆ. ಹೇಗಿದ್ರು ನಾನು ನಡ್ಸೋದು ಊಟದ ಗಾಡಿ, ಬರ್ಬೇಕಾದ್ರೆ ಅಲ್ಲೇ ತಿನ್ಬೋದಲ್ವಾ? ಇಲ್ಲೇ ಯಾಕೆ ಬಂದು ತಿನ್ಬೇಕು? ಇದು ನನ್ನ ಅವ್ವ ನನಗೆ ಹೇಳ್ಕೊಟ್ಟಿರೋ ರೂಢಿ. ನಾವ್ ಏಟೇ ದುಡಿದ್ರುವೆ ನಮಗೂ ಮನೆ ಐತೆ ಅಂತ ಭಾವನೆ ಇರೋ ಗಂಟ ಆಟೆ ನಮ್ ದುಡಿಮೆಗೆ ಬೆಲೆ. ಇಲ್ಲ ಅಂದ್ರೆ ಗೊತ್ತು ಗುರಿ ಇಲ್ದಿರೋ ಸೂತ್ರ ಕಳ್ಕೊಂಡಿರೋ ಪಡ್ದಂಗ ಆಗೋಯ್ತಿಲ್ಲ. ಸದ್ಯಕ್ಕೆ ನಮ್ಮ ಮನೆಯವರಂತೂ ನಮ್ ಜೊತೆಯಾಗಿಲ್ಲ, ಈ ಕ್ವಾಣ್ಯನೇ ನಮ್ಮನೆ. ನಾವಿಲ್ಲಿ ಬಂದು ಕುಂತ್ಕೊಂಡ್ ತಿಂದ್ರೆ ದಿವಸ ನಾವು ಶ್ರಮ ಪಡ್ತೀವಲ್ಲ, ಅದಕ್ಕೊಂದು ಅರ್ಥ ಸಿಗ್ತೈತೆ. ಸದ್ಯಕ್ಕೆ ಮನೆಯವ್ರ ಜೊತೆಲಿಲ್ಲ ಅಂದಲಕ್ಕ, ನಾನ್ ನಿನ್ ತಮ್ಮ ಅಲ್ವಾ? ಹೇ ಹಂಗಲ್ಲ ಕಣ್ಲ, ನನ್ ಸಹಜವಾಗಿ ಹೇಳಿದ ಆಟೆ. ತಮಾಷೆ ಅಕ್ಕ, ತಮಾಷೆ. ಹಾ, ಏನ್ ತಮಾಷೆ ಮಾಡ್ಕೊಂಡಿದ್ದೀರಾ? ಬೇಗ ಬೇಗ ತಿಂದ್ ಮಲಗಿ. ಸರಿ ಅಜ್ಜಿ. ಸಿಕ್ಕಾಪಟ್ಟೆ ಜಬರ್ದಸ್ತಿ ಮಾಡ್ತಾರಲ್ವಾ, ಸುಮ್ಕಿಲ್ಲ. ಅಕ್ಕ, ನೀನ್ ದೊಡ್ಡದಾಗ ಸಾಧಿಸಿ ದೊಡ್ಡ ದೊಡ್ಡಲು ಕಟ್ಸಿದ್ಮೇಲೆ ನಾವ್ ಹಿಂಗೆ ಜೊತೆ ಕುತ್ಕೊಂಡು ಊಟ ಮಾಡ್ತೀವಾ? ಖಂಡಿತ ಕಂಡ. ಆಗ ನಾನು, ನೀನು, ಸ್ನೇಹ, ಸುಮಾ, ಅವ್ವ, ಅಪ್ಪಯ್ಯ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಆದಷ್ಟು ಬೇಗ ಆ ಟೈಮ್ ಬರ್ಲಿ. ಆದ್ರೆ ಅಕ್ಕ, ನಾವು ನಮ್ ಮೊದಲನೇ ಹೆಜ್ಜೆ ಇಡ್ಬೇಕಲ್ವಾ? ಪುಟ್ಟಾಗ ಒಂದು ಹೋಟ್ಲು ಶುರು ಮಾಡಿದ್ರೆ ಹೆಂಗೆ? ಅದಕ್ಕೆ ಕಾಸು ಬೇಕಲ್ವಾ?